ಉಪಚುನಾವಣೆ ನಡೆಯುತ್ತಿರುವ ಸಮಯದಲ್ಲಿ ಬಿಜೆಪಿ ವಕ್ಫ್ ಆಸ್ತಿ ವಿಚಾರವನ್ನ ವಿವಾದವನ್ನಾಗಿ ಮಾರ್ಪಡಿಸಿದೆ. ರೈತರ ಆಸ್ತಿಯನ್ನ ವಕ್ಫ್ ಬೋರ್ಡ್ ಕಿತ್ತುಕೊಳ್ತಾ ಇದೆ, ಅದಕ್ಕಾಗಿ ರೈತರಿಗೆ ನೋಟಿಸ್ ನೀಡಲಾಗುತ್ತಿದೆ ಎಂದು ಬಿಜೆಪಿ ಆರೋಪಿಸುತ್ತಿದೆ. ಕೋಮು ದ್ವೇಷ ರಾಜಕಾರಣ ಮಾಡುವ ಮೂಲಕ ಮತ ಗಿಟ್ಟಿಸಿಕೊಳ್ಳಲು ಕೇಸರಿ ಪಕ್ಷ ಯತ್ನಿಸ್ತಾ ಇದೆ. ಬಿಜೆಪಿಯ ಈ ತಂತ್ರವು ಮೊದಲ ಹಂತದಲ್ಲಿ ಯಶಸ್ವಿಯಾಗಿದೆ. ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾವೇರಿ ಜಿಲ್ಲೆಯ ಕಡಕೊಳದಲ್ಲಿ ಕೋಮು ಗಲಭೆ ನಡೆದಿದೆ. ಆ ಪುಟ್ಟ ಗ್ರಾಮದ ರಸ್ತೆಗಳಲ್ಲಿ ಎಂದಿನಂತೆ ಓಡಾಡುತ್ತಿದ್ದ ಜನರು ಈಗ ಕಾಣಿಸ್ತಾ ಇಲ್ಲ. ಅಲ್ಲಲ್ಲಿ ವಯೋವೃದ್ಧರಷ್ಟೇ ಕಾಣಸಿಗುತ್ತಿದ್ದಾರೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ಮೌನಕ್ಕೆ ಶರಣಾಗಿದೆ. ಎಲ್ಲಿ ನೋಡಿದರೂ ಬರೀ ಪೊಲೀಸರಷ್ಟೇ ಕಾಣಿಸುತ್ತಿದ್ದಾರೆ. ಗ್ರಾಮದ ಮಹಿಳೆಯರು ಮನೆಯಿಂದ ಹೊರಬರಲು ಭಯಗೊಂಡಿದ್ದಾರೆ. ಹೌದು, ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಡಕೊಳ ಗ್ರಾಮದಲ್ಲಿ. ರೈತರ ಆಸ್ತಿಯನ್ನ ವಕ್ಫ್ ಬೋರ್ಡ್ ಕಿತ್ತುಕೊಳ್ಳುತ್ತಿದೆ ಎಂದು ಬಿಜೆಪಿ ಗುಲ್ಲೆಬ್ಬಿಸ್ತಾ ಇದೆ. ಇದು ರಾಜ್ಯಾದ್ಯಂತ ಚರ್ಚೆಯಾಗುತ್ತಿರುವ ನಡುವೆ ಕೆಲವು ದುಷ್ಕರ್ಮಿಗಳ ಗುಂಪು ಮುಸ್ಲಿಂ ಸಮುದಾಯದ ಮುಖಂಡರ ಮನೆಗಳನ್ನೇ ಗುರಿಯಾಗಿಸಿ ಕಲ್ಲು ತೂರಾಟ ಹಲ್ಲಿ ನಡೆಸಿದ ಘಟನೆ ಬುಧವಾರ ತಡರಾತ್ರಿ ಗ್ರಾಮದಲ್ಲಿ ನಡೆದಿದೆ. ಈ ಗಲಾಟೆಗೆ ಸಂಬಂಧಿಸಿದಂತೆ ಪೊಲೀಸರು ಈಗಾಗಲೇ 30 ಹೆಚ್ಚು ಜನರನ್ನ ಬಂಧಿಸಿದ್ದಾರೆ. ಸದ್ಯ ಕಡಕೊಳ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆಯಲು eedina.com ತಂಡ ಕಡಕೊಳ ಗ್ರಾಮಕ್ಕೆ ಭೇಟಿ ನೀಡಿತ್ತು. ಬುಧವಾರ ತಡರಾತ್ರಿಯ ಘಟನೆ ಬಳಿಕ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಸುಮಾರು 80 ಹೆಚ್ಚು ಮುಸ್ಲಿಂ ಕುಟುಂಬಗಳು ಗ್ರಾಮವನ್ನೇ ತೊರೆದಿವೆ ಎಂಬ ಮಾಹಿತಿ ಗೊತ್ತಾಗಿದೆ. ಗಲಾಟೆಯ ಸಂದರ್ಭದಲ್ಲಿ ಮುಸ್ಲಿಮರ ಮನೆಗಳನ್ನೇ ಗುರಿಯಾಗಿಸಿಕೊಂಡು ಕಲ್ಲು ತೂರಾಟ ನಡೆಸಿರುವ ದುಷ್ಕರ್ಮಿಗಳು ಹಲವು ಮನೆಯ ಕಿಟಕಿಗಳ ಗಾಜುಗಳನ್ನು ಪುಡಿಗಟ್ಟಿದ್ದಾರೆ. ಕೆಲವು ಮನೆಗಳಲ್ಲಿ ಮಹಿಳೆಯರು ವಾಸವಿದ್ದರೂ ಧೈರ್ಯದಿಂದ ಮಾತನಾಡಲು ಭಯ ಪಡ್ತಾ ಇದ್ದಾರೆ. ಹೆಸರು ಹೇಳಲು ಇಚ್ಛಿಸಿದ ಕಡಕೊಳ ಗ್ರಾಮದ ಮುಸ್ಲಿಂ ಯುವತಿಯೋರ್ವಳು, ನಿನ್ನೆ ರಾತ್ರಿ ಸುಮಾರು 8 ಸುಮಾರಿಗೆ ಬೇರೆ ಓಣಿಯ ಮಂದಿ ನಮ್ಮ ಮನೆಗೆ ನುಗ್ಗಿ ದಾಳಿ ಮಾಡಿದ್ದಾರೆ. ಸುಮಾರು 70 ಜನರಿದ್ದ ಗುಂಪು ನನ್ನ ತಂದೆ ಮೇಲೆ ಹಲ್ಲೆ ಮಾಡಿದೆ. ಘಟನೆಯಲ್ಲಿ ನನ್ನ ತಂದೆಯವರ ತಲೆಗೆ ಪೆಟ್ಟಾಗಿದೆ. ಹುಬ್ಬಳ್ಳಿಯ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಮ್ಮ ಮನೆಯಲ್ಲಿದ್ದ ಬಂಗಾರ ಹಣವನ್ನು ದುಷ್ಕರ್ಮಿಗಳು ದೋಚಿದ್ದಾರೆ ಎಂದು ಯುವತಿ ತಿಳಿಸಿದ್ದಾಳೆ. ಬಂದು ಎಲ್ಲ ಒಬ್ಬೊಬ್ರು ಬಂದ್ರೆ ಹಿಂಗ್ ಹಾ ಒಬ್ಬೊಬ್ರ ಎಲ್ಲಾರು ಕೂಡ ಬಂದ್ರಿ ಸರ್. ಹಿಂದ್ ಬಾಗ್ಲಿಂತ ಬಂದು ಅದ್ ಕದ ಹೊಡೆದು, ಕದ ಹೊಡೆದಿಂದ ಎಲ್ಲಾರು ನುಗ್ಗಿ ನಮ್ಮ ಅಪ್ಪಾಜಿ ಹೇಳ್ಕೊಂಬಂದು ಹೊಡೆದು ಅಲ್ಲಿ ಹಿತ್ತಲ್ ಬಾಗ್ಲಿಂತ ಕರ್ಕೊಂಡು ಹೋಗಿ ಮುಂದ್ ಹೊಡೆದು ನಾವು ಅವ್ರ ಜೊತೆ ಗುದ್ದಾಡಕ್ ಹೋದ್ರ ನಮಗೂ ಏಟ್ ಬಿದ್ದಾವ್ರಿ ಸರ್. ಮತ್ತ ಅಲ್ಲಿ ಕರ್ಕೊಂಡು ಹೋಗೋವತ್ತಿ ಮತ್ ಮುಂಚಿನ ಬಾಗ್ಲಿಂತ ಕರ್ಕೊಂಡು ಹೋಗೋವತ್ತಿಗೆ ಅಲ್ಲಿ ತಲೆಗೆ ಪೆಟ್ಟಾಗಿ ಹೊಡೆದ ಹತ್ತಿ ರಗದ್ ಬಂದು ಅಲ್ಲೆಲ್ಲ ಪೆಟ್ಟಾಗಿ ಎಲ್ಲರು ಮತ್ತು ಪೊಲೀಸರು ಬಂದ್ರು ಅನ್ನೋ ಸುದ್ದಿ ಮುಟ್ಟಿಂದ ಅವರು ಎಲ್ಲರೂ ಹೋದ್ರು. ಪೊಲೀಸರು ಸುಮಾರು 10 ಸುಮಾರು ಅಲ್ಲೇ ನಾನೇ ಕರ್ಕೊಂಬಂದೀನಿ ಸರ್ ಪೊಲೀಸರನ್ನ ಹೋಗಿ. ಅವರು ಬಂದರು ಅನ್ನೋಷ್ಟೊಳಗೆ ಎಲ್ಲರೂ ಹೋದ್ರಿ. ಹೋದ್ ಗುಟ್ಲೇ ಬಂದು ಮತ್ ನಾನಾ ಕರ್ಕೊಂಬಂದಿನ್ರಿ. ನಾನಾ ಕರ್ಕೊಂಬಂದು ನಮ್ಮ ಮನೆ ಪೂರ್ತಿ ಎಲ್ಲ ತೋರ್ಸೇನ್ರಿ. ನಮಗಾಗಿದ್ದ ನುಕ್ಸಾನ ಎಲ್ಲ ತೋರ್ಸೇನ್ರಿ ನಾನು. ಆಮೇಲೆ ಬಂದು ಅವರು ಹಿಂಗತೆ ಎಷ್ಟು ಮನೆಗೆ ಎಷ್ಟು ಮನೆ ಆಗ್ಯವ ಹಿಂಗತೆ 7-8 ಮನೆ ಆಗಿ 7-8 ಜಗ್ ಮನೆ ಆಗ್ಯವ ನೋಡ್ರಿ. ಅವು ಆಗಿಂದ ಮತ್ತ ನಾನ ಹೋಗಿ ಆ ಪೊಲೀಸರ ಹತ್ರ ಹೋಗಿ ಆಂಬುಲೆನ್ಸಿಗೆ ಫೋನ್ ಮಾಡಿ ಅವ್ರಿಂತ್ರನ ಆಂಬುಲೆನ್ಸಿನ ಕಳಿಸಿ ಮತ್ ನಮ್ಮಪ್ಪಾಜಿನ ಹತ್ತಿಸಿ ಅಲ್ಲಿ KMC ಒಳಗೆ ಹುಬ್ಳಿ ಒಳಗೆ ಅದಾರಿ. ಎಷ್ಟು ಜನ ಇಲ್ಲಿ ಒಟ್ಟಾರೆ ಟೋಟಲ್ ಬಂದಿರ್ಬೋದು? ಸುಮಾರು ಒಂದು 60-70 ಮಂದಿ ಇರ್ಬೋದ್ರಿ. ನಮ್ಗೆ ಅಷ್ಟು ಒಮ್ಮಕ್ಳಿಗೆ ಬಂದ್ಬಿಟ್ರಿ. ಅವ್ರು ಒಬ್ರು ಮಕ್ಕಳು ಸರಿಯಾಗಿ ನೋಡ್ಲಿಲ್ರಿ, ಒಮ್ಮಕ್ಳಿ ನುಗ್ಗಿದ್ರಿ, ಗೊತ್ತಾಗ್ಲಿಲ್ಲ ನಮ್ಗೆ. ಹಂಗಾಗಿ ಭಾಳ ಏಟು ಬಿದ್ದವ್ರಿ. ಇದಕ್ಕೆ ಪರಿಹಾರ ಒಟ್ಟು ಕೊಡಿಸ್ಬೇಕು ಅಂತಂತ ಕೇಳ್ಕೊತೀನಿ. ಎಲ್ಲ ಇಲ್ಲಿ ಜನರ ಜೊತೆ ಹೆಂಗಿತ್ತು ನಿಮ್ಮ ಒಡನಾಟ ಎಲ್ಲ? ಎಲ್ಲ ಚಲೋ ಐತ್ರಿ. ಇದು ಮಾಡಿದ್ದು ಮ್ಯಾಟ್ ಪ್ಲಾಟು ಬೇರೆ ಮಂದಿನ, ಬೇರೆ ಓಣಿಯ ಮಂದಿನ ಮಾಡಿದ್ರಿ. ನಮ್ಮ ಓಣಿ ಮಂದಿ ನಾವು ಸುದ್ದಿಗೆ ಹೋಗ್ತೀನಿ. ಎಲ್ಲರೂ ಒಡನಾಟ ಚಲೋ ಐತ್ರಿ. ಬೇರೆ ಓಣಿಯರು ಬಂದು ಈ ಥರ ಮಾಡ್ಯಾರ. ಈ ವೇಳೆ eedina.com ಜೊತೆಗೆ ಮಾತನಾಡಿದ ಗ್ರಾಮ ಪಂಚಾಯತಿ ಸದಸ್ಯ ಸುರೇಶ್,
ಕಡಕೊಳ ಗ್ರಾಮದ ಹಲವರ ಜಾಗಗಳು ವಕ್ ಬೋರ್ಡ್ಗೆ ಸೇರಿವೆ ಎಂಬ ಆದೇಶ ಬಂದಿದೆ. ಈ ಬಗ್ಗೆ ನಮಗೆ ಗ್ರಾಮಸ್ಥರು ದೂರು ನೀಡಿದ್ದರು. ಇದನ್ನು ನಾವು DCSPಯವರ ಗಮನಕ್ಕೂ ತಂದಿದ್ದೆವು. ಗ್ರಾಮದ ಮಂದಿ ಆಸ್ತಿ ಹೋಗುವ ಭಯದಲ್ಲಿದ್ದಾರೆ. ಇದೇ ವಿಚಾರವಾಗಿ ನಿನ್ನೆ ಗ್ರಾಮದಲ್ಲಿ ಗಲಾಟೆ ಆಗಿದೆ. ಗಲಾಟೆ ನಡೆಯುತ್ತಿರಬೇಕಾದ್ರೆ ಸ್ಥಳಕ್ಕೆ ಬಂದ ಪೊಲೀಸರು ಗಲಾಟೆ ನಿಯಂತ್ರಿಸುವ ಬದಲು ವಿಡಿಯೋ ಮಾಡಿಕೊಳ್ತಾ ಇದ್ರು. ಪೊಲೀಸರ ವೈಫಲ್ಯವೇ ಇದಕ್ಕೆ ಕಾರಣ ಎಂದು ಅವರು ದೂರಿದರು. ಸರ್, ವಕ್ತಿಗಳ ಸಲುವಾಗಿ ನೋಟಿಸಲು ಕೊಡ್ತಾರ ಭಯದಿಂದ ಕಡ್ಕೊಳ ಗ್ರಾಮದಲ್ಲಿ ಇವರು CS ಅವರು ಒಂದು ಆದೇಶ ಮಾಡಿದರು ತಾಲೂಕು ಪಂಚಾಯತಿಗೆ ಎಲ್ಲ ಪಿಡಿಯವ್ರಿಗೆ ಎಲ್ಲ ಒಂದು ವಕ್ತಿಗೆ ಅಂತ ಸೇರಿದಂಥ ಆಸ್ತಿಯನ್ನು ಕಳಿಸ್ಕೊಳ್ಸ್ಯಾರ ಅವರು ಆದೇಶ ಪ್ರಕಾರ ಏನು ಬರ್ತಲ್ಲ. ಎಷ್ಟು ಮಂದಿ ಎಷ್ಟು ಮಂದಿ ಸರ್? 61 ಜನದೈತಿ ಕಡ್ಕೊಳ ಗ್ರಾಮ. ಕಡ್ಕೊಳ ಗ್ರಾಮದಲ್ಲಿ 61 ಜನ ಒಂದು ಇದರಲ್ಲಿ ಇದ್ದಾರೆ. ಆಮೇಲೆ ಅದರಲ್ಲಿ 2 ದೇವಸ್ಥಾನಗಳು ಅವರು ಅವೆಲ್ಲ ವಕ್ತಿಗೆ ಸೇರ್ಬೇಕು. ಯಾವ ವಕ್ತಿದಕ್ಕೆ ಅದಾವಲ್ಲ ಅವನ್ನೆಲ್ಲ ವಕ್ತಿಗೆ ಸೇರ್ತೀನಿ ಅಂತ CS ಅವರಿಂದ ಒಂದು ಆದೇಶ ಬಂದಿತ್ತು ತಾಲೂಕು ಪಂಚಾಯತಿ. ಆ ಪ್ರಕಾರ ಅವರು ಪಿಡಿಯವ್ರನ್ನ ಮೀಟಿಂಗ್ ಕರೆದು ಹೇಳಿದರು. ನಮ್ಮಲ್ಲಿ ಜನಕ್ಕೆ ಅದು ತಿಳಿತು. ತಿಳಿದ ಮೇಲೆ ಜನ ಬಂದು ನಮ್ಮ ಜಾಗ ನಾವು 100 ವರ್ಷದಿಂದ ಅದರಲ್ಲಿ ನಾವು ಇದ್ದಿದ್ದು ಇದು ಯಾಕೆ ಇವತ್ತು ವಕ್ತ ಹೋಗುತ್ತಾ ಅಂತ ಹೇಳಿ ಅವರು ನ್ಯಾಯ ಮಾಡಿದರು. ನಮ್ಮ ಪಂಚಾಯತಿಗೆ ಬಂದು ನಮ್ಮ ಪಂಚಾಯತಿ ಮೆಂಬರ್ ಇರೋದ್ರಿಂದ ಬಂದು ಕೇಳಿದರು. ನಾವು ಉಳಿದ ಎಲ್ಲ ಮೆಂಬರ್ಸು ಪಿಡಿಯವರೆಲ್ಲ ಕೇಳಿದ್ವಿ, ಹೇಳಿದ್ವಿ ಅದೇನು ಸಮಸ್ಯೆ ಆಗಲ್ಲ ನೋಡೋಣ ತಡಿ ಅಂತ ಹೇಳಿದ್ವಿ. ಆದರೆ ಅವರಿಗೆ ನಾವು 100 ವರ್ಷದಿಂದ ಆಸ್ತಿ ಹೋಗುತ್ತಲ್ಲ ಅನ್ನೋ ಒಂದು ವಿಚಾರದಾಗ ಅವರು ಬಂದು ಒಂದು ಮನವಿ ಕೊಟ್ಟರು. ಪಂಚಾಯತಿಗೆ ಎಲ್ಲ 61 ಜನರು ಬಂದು ಒಂದು ಮನವಿ ಕೊಟ್ಟರು ಅವರು. ಇಲ್ಲ ಯಾವುದೇ ಕಾರಣಕ್ಕೂ ನೀವು ವಕ್ತಿ ಇದಕ್ಕೆ ಸೇರಿಸಬಾರ್ದು ಅನ್ನೋದು ಅದು ಅವರ ಆದೇಶ. ನಾವು ತೊಗೊಂಡು ಲೆಟರ್ ತೊಗೊಂಡು ನಾವೇನು ಮಾಡಿದ್ವಿ ಆಯಿತು ಮೇಲಾಧಿಕಾರಿಗೆ ತಿಳಿಸ್ತೇವೆ ಅಂತ ಹೇಳಿ ಜನರಿಗೆ ಹೋಗಂದ್ವಿ. ಆ ಟೈಮ್ನಾಗ ಈ ಪೊಲೀಸ್ನವರು ಇದ್ರು ಊರಲ್ಲಿ ಅಲ್ಲಿ ಗಲಾಟೆ ಏನಾಯ್ತು ಅಂತ ಅಲ್ರಿ ಗಲಾಟೆ ಆಮೇಲೆ ಇದ್ದದು ಮೊದ್ಲು ಅವಾಗ ಇವರು ಹವಾಲ್ದಾರ ಅದಾರೆ ಮಲ್ಲೂರು ಅಂತೇಳಿ ಅವರು ಡ್ಯೂಟಿ ಮ್ಯಾಗೆ ಊರಲ್ಲೇ ಅದಾರ. ಆಮೇಲೆ ಗಡ್ಮಂತ ಹೇಳಿ PSI ಸಾಹೇಬರು ಅಲ್ಲೇ ಅದಾರ ಪಂಚಾಯತಿಯಲ್ಲಿ ಮೀಟಿಂಗ್ ಮಾಡಿದಾಗ ಆ ಜನ ನಾವೆಲ್ಲ ಇಲ್ಲ ನಾವು ಇದನ್ನು ಮಾಡ್ತೇವೆ ಹೊಳ್ಳಿ ಕಳಿಸೀವಿ. ನಾವು ಕೆಲವು ಸದಸ್ಯರು ಕೂಡಿ ಮುಂದಿನ ಕ್ರಮಕ್ಕಾಗಿ ನಾವು DC ಅವರಿಗೆ ಮತ್ತು SP ಅವರಿಗೆ ಆಮೇಲೆ CS ಅವರಿಗೆ ಅವ್ರ ಮಾಹಿತಿ ಕೊಡೋಕೆ ನಾವು ಆ ಕಡೆ ಎಷ್ಟು ಹೋದ್ವಿ. ಆಮೇಲೆ ಅವರು PSI ಹೇಳಿದ್ರು ಇಲ್ಲಿ ಸ್ವಲ್ಪ ಗದ್ದ ಆದರೆ ಇರಬೇಕಾಗಿತ್ತು ಅಂದ್ರೆ ಮತ್ತೆ ನಾವು ಡೆಟಾ ಕೊಡ್ಕೊತೇವೆ ನೀವೇ ಇರ್ತೀರಿ ನೀವು ಕಾನೂನು ಕಾಯ್ಕೇರಿ ಅಂತ ಹೇಳಿದ್ವಿ. ಆದರೆ ಇವರು ಬರೀ ಇವರು ಅದನ್ನು ಕಾಯ್ಕೊಂಡಿದ್ರು. ಇವರು ಈಗ ಯಾರನ್ನ ಬಂಧನ ಮಾಡ್ರಿ ಸರ್? ಈಗ ಅನಾಮಕರು ಹುಡುಗರು ಪಾಪ ಬೇರೆ ಹುಡುಗರು ಅಲ್ಲಿ ಇದ್ದಂಥ ಹುಡುಗರು ಗದ್ದಲ ಮಾಡೋ ಹುಡುಗರು ಯಾರು ಇಲ್ಲ ಅದರಲ್ಲಿ. ಅವ್ರು ಪಾಪ ನೋಡಕ್ಕೆ ಬಂದು ಅಲ್ಲಿ ಅಡ್ಡೆ ಹುಡುಗರು ಮನೆ ಮನೆ ಹೋಗಿ ಯಾರು ಯಾರು ಈಗ ಪ್ರಕರಣ ದಾಖಲೆ ಮಾಡ್ರಿ? ಇವರು CPI ಸಾಹೇಬರು ಇಲ್ಲೆಲ್ಲ ಇವ್ರು ಎಂಟ್ರಿ ಮಾಡಕ್ಕೆ ಇಲ್ಲಿ ಸಮರಲ್ಲಿ. FIR ಯಾರಿಂದ ಆಗಿತ್ತಾರೆ? SP ಅವರು ಬಂದಾರೆ ಇಲ್ಲಿ. ಇದಕ್ಕೆ SP DC CS ಅವರೆಲ್ಲ ನೈಟ್ ಬಂದಿದ್ದಾರೆ. IG ಅವರು ಬಂದಿದ್ದಾರೆ ಇದಕ್ಕೆ ಕಡ್ಕೊಳಕ್ಕೆ ರಾತ್ರಿ. ನಾವು ರೀತಿ 1 ಗಂಟೆ ಮಟ್ಟ ಆದವ್ರಿ. ಗ್ರಾಮದಲ್ಲಿ ಸುಮಾರು 70 ಮುಸ್ಲಿಂ ಕುಟುಂಬಗಳಿವೆ. ಈಗ ಬಹುತೇಕ ಎಲ್ಲರೂ ಮನೆ ತೊರೆದಿದ್ದಾರೆ. ಪರಿಸ್ಥಿತಿ ಉದ್ರಿಕ್ತಗೊಂಡಿದ್ದರಿಂದ ಹಾವೇರಿ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್, ಪೊಲೀಸ್ ವರಿಷ್ಠಾಧಿಕಾರಿ ಅಂಶಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ವಕ್ಫ್ ಆಸ್ತಿ ವಿಚಾರವಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಧಿಕಾರಿಗಳು ಗ್ರಾಮಸ್ಥರ ಮನವೊಲಿಸಿದ್ದಾರೆ. ಗಲಾಟೆಗೆ ಕಾರಣರಾದವರನ್ನು ಬಂಧಿಸುತ್ತಿದ್ದಾರೆ. ಜೊತೆಗೆ ಪ್ರಚೋದನೆ ನೀಡಿದವರನ್ನು ಬಂಧಿಸಲು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಈ ಗಲಾಟೆಗೆ ಸಂಬಂಧಿಸಿದಂತೆ ಪೊಲೀಸರು ಈಗಾಗಲೇ 30 ಹೆಚ್ಚು ಜನರನ್ನು ಬಂಧಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಗ್ರಾಮದಲ್ಲಿ ಗಂಭೀರ ವಾತಾವರಣ ಇದ್ದು ಭದ್ರತೆಗೆ 4 KSRP ತುಕಡಿಗಳು ಹಾಗೂ 200 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು SP ಅಂಶಕುಮಾರ್ ತಿಳಿಸಿದ್ದಾರೆ. ಇನ್ನು ಆರೋಪಿಗಳ ಬಿಡುಗಡೆಗೆ ಒತ್ತಾಯಿಸಿ ಗುರುವಾರ ಬೆಳಗ್ಗೆಯಿಂದಲೇ ಸವನೂರು ಪೊಲೀಸ್ ಠಾಣೆ ಮುಂದೆ ಸಂಘ ಪರಿವಾರದ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರದ ಆದೇಶ ಆದ್ಮೇಲೆ ಸವನೂರು ತಾಲೂಕಿನೊಳಗೆ 198 ಆಸ್ತಿನೇ 98 ಆಸ್ತಿಗಳನ್ನ ವಕ್ಫ್ ಬೋರ್ಡ್ಗೆ ಸೇರಿಸಬೇಕು ಅಂತೇಳಿ ಆದೇಶ ಮಾಡಿ ಒಂದು ಜಾರಿ ಮಾಡಿದ್ದಾರೆ, ನೋಟಿಸ್ ಜಾರಿ ಮಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ತಹಸೀಲ್ದಾರ್ ಕಚೇರಿಯವರಿಗೆ ಮಾಡಿದ್ದಾರೆ. ಅವರ ಅಲ್ಪಸಂಖ್ಯಾತರು ಎಲ್ಲೆಲ್ಲಿ ಅವರ ಸ್ವಂತ ಇದರಲ್ಲಿ ಆಸ್ತಿ ಖರೀದಿ ಮಾಡಿದಾರಲ್ಲ ಅದಕ್ಕೆ ನಮ್ಮದು ಯಾರ್ದು ಅಭ್ಯಂತರ ಇಲ್ಲ. ಆದರೆ 100 ವರ್ಷಗಳಿಂದ ಇದ್ಕೊಂಡು ಬಂದಂಥ ಹಿಂದೂಗಳ ದೇವಸ್ಥಾನ ಹಾಗೂ ಹಿಂದೂಗಳ ಸ್ವಂತ ಆಸ್ತಿ ಮೇಲೆ ಇವರು ವಕ್ತ ಆಸ್ತಿ ಅಂತೇಳಿ ಘೋಷಣೆ ಮಾಡ್ರಿ ಅಂತೇಳಿ ಈಗಿರೋ ಸರ್ಕಾರ ಕೊಟ್ಟಿತ್ತು. ಇವರಿಗೆ ಸ್ಪಷ್ಟತೆ ನೀಡಿದಾರಲ್ಲ ಸರ್ ಈಗ ಮುಖ್ಯಮಂತ್ರಿ ಅವರೆಲ್ಲ? ಆಯ್ತಾ ಇಲ್ಲ, ಮುಖ್ಯಮಂತ್ರಿ ಇವರು ಯಾರು ಸ್ಪಷ್ಟತೆ ಕೊಟ್ಟಿಲ್ಲ. ಅವರು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಇಲ್ಲಿ ಬೈ ಎಲೆಕ್ಷನ್ ಇರೋದ್ರಿಂದ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಚುನಾವಣೆ ಸಂದರ್ಭದಲ್ಲೇ ಇದು ಚುನಾವಣೆ ಸಂದರ್ಭ ಬಳಸಿಕೊಳ್ಳೋಕೆ ಇಲ್ಲಿ ಬಂದಂತ ಉಸ್ತುವಾರಿ ಸಚಿವರು ಇಲ್ಲಿ ಇದನ್ನ ಹುಟ್ಟು ಹಾಕಿ ಸ್ಪಷ್ಟವಾಗಿ ತಿಳಿಯುತ್ತೆ. ಇದೊಂದು ದೊಡ್ಡ ರಾಜಕಾರಣ ಮಾಡಿಕೊಳ್ತಿದ್ದಾರೆ ಇವರು. ಇದು ಸವಣೂರು ತಾಲೂಕು ಕಡ್ಕೊಳ ಗ್ರಾಮದಲ್ಲಿ ಒಂದು ಹನುಮಂತ ದೇವಸ್ಥಾನ ಮತ್ತು ಗರಡಿ ಮನೆ ಜಾಗ ಮತ್ತು 61 ಮನೆಗಳು ಇದು ವಕ್ಫ್ ಬೋರ್ಡ್ ಆಸ್ತಿಗೆ ಸಂಬಂಧಪಟ್ಟಿದ್ದು ಅಂಥೇಳಿ DC ಆಫೀಸ್ನಿಂದ
ಒಂದು ಅದರ ಅಳತೆ ಹಾಕಿ ಒಂದು ಆದೇಶ ಮಾಡೈತಿ ಅನ್ನೋಂಥ ಒಂದು ಮೆಸೇಜ್ ಸಿಕ್ತು ಕಾರ್ಯಕರ್ತರಿಗೆ. ಇದನ್ನು ಇದು ಹೇಗಾಯಿತು ಏನಾಯಿತು ಅಂತೇಳಿ ಪಂಚಾಯತಿ ವತಿಯಿಂದ ಉತ್ತಾರು ತೆಗೆಸ್ಕೊಂಡಾಗ ಅವರವ್ರ ಮಾಲೀಕತ್ವದ ಉತ್ತಾರಗಳೇ ಇದ್ವು. ಆದರೂ ಅದು 1978 ಇರುವಂಥ ರಿಜಿಸ್ಟರ್ನ ಸಿಸ್ಪೆನ್ಷಲ್ ಇಲ್ಲಿ ತಿದ್ದಿ ಇದೆಲ್ಲ ಇಷ್ಟು ಅಳತಿದು ಸಂಪೂರ್ಣ ವಕ್ಫ್ ಬೋರ್ಡ್ ಆಸ್ತಿ ಅಂತೇಳಿ ಅದರಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಅದೇ ರಿಜಿಸ್ಟರ್ ಜೆರಾಕ್ಸ್ ತೊಗೊಂಡೋಗಿ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಈ ಆಸ್ತಿಯನ್ನು ಅಷ್ಟೂ ವಕ್ಫ್ ಬೋರ್ಡಿಗೆ ಸೇರಿಸ್ಕೊಡ್ರಿ ಅಂತೇಳಿ ಮನವಿ ಕೊಟ್ಟಿದ್ದಾರೆ. ಆ ಮನವಿ ಕೊಟ್ಟಂಥ ಅಂಜುಮನ್ ಕಮಿಟಿ ಇರುವಂಥ ಎಲ್ಲ ಸದಸ್ಯರು ಮತ್ತು ವಕ್ಫ್ ಬೋರ್ಡ್ನಲ್ಲಿರುವಂಥ ಸದಸ್ಯರು ಆ ಈ ಮನವಿಗೆ ಸಹಿ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಮನವಿಯ ಒಂದು ಆಧಾರದ ಮೇಲೆ ಡಿ ಸಿ ಅವರು ಆದೇಶ ಮಾಡಿದ್ದು ಒಂದು ಕಾಪಿ ಅದು. ಹಾಂ, ಅದನ್ನು ಕಂಡಂಥ ಜನರು ಉದ್ರೇಕಗೊಂಡು ಅಲ್ಲಿ ಸಭೆ ಸೇರಿ ಅವರಿಗೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳಕ್ಕೆ ಹೋಗಿದ್ದಾವೆ. ನಮ್ಮ ಮನೆ ನಿಮ್ಮ ಮನೆ ಹೆಂಗಾದಪ್ಪ ಅಂತ ಗಲಾಟೆ ಆಗಿದೆ ಅಂತ ಸರ್. ಇಲ್ಲ, ಹೇಳ್ತೇನೆ ಅದನ್ನು. ಇಲ್ಲಿ ಬಾಯಿಗೆ ಬಾಯಿ ಐತಿ, ಜಗಳ ಆಗೈತಿ. ಅವರು ಸ್ವಯಂ ಪ್ರೇರಿತವಾಗಿ ಈಗ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿ ಅವರು ನಮ್ಮನ್ನು ಹೊಡೆದಾರ ಅನ್ನೋಂಥದ್ದನ್ನು ಪೊಲೀಸರು ನಿಗ ಗಮನಕ್ಕೆ ತೊಗೊಂಬಂದಿದ್ದಾರೆ. ನಮ್ಗೆ ಹೊಡೆದಾರ ಅಂತೇಳಿ ಯಾರೂ ನಮ್ಮ ಸಮಾಜದವರು ಅವ್ರನ್ನ ಕೈ ಮುಟ್ಟಿ ಹೊಡೆದಿಲ್ಲ. ಬಾಯಿಗೆ ಬಾಯಿ ಹತ್ತಿ ಜಗಳ ಆಗೈತೆ ಹೊರತು ಕಲ್ಲು ತೂರಾಟ ಏನು ಕಲ್ಲು ತೂರಾಟದ ಪ್ರಶ್ನೆನೇ ಇಲ್ಲ. ಕಡಕೋಳ ಕಲ್ಲು ತೂರಾಟ ಘಟನೆ ಬಳಿಕ ಹಿಂದೂ ಮುಸ್ಲಿಂ ಮುಖಂಡರು ಹಾಗೂ ಗ್ರಾಮಸ್ಥರು ರಾಜಿ ಸಂಧಾನ ನಡೆಸಿರುವ ಬಗ್ಗೆ ವರದಿಯಾಗಿದೆ. ಪೊಲೀಸರ ಸಮ್ಮುಖದಲ್ಲಿ ರಾಜಿ ಸಂಧಾನ ನಡೆಸಿರುವುದಾಗಿ ತಿಳಿದು ಬಂದಿದ್ದು ಎಲ್ಲ 33 ಆರೋಪಿಗಳನ್ನು ಸಂಜೆಯ ವೇಳೆಗೆ ಬಿಡುಗಡೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಈ ನಡೆ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಸವನೂರು ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿದಾಗ ಈ ಬಗ್ಗೆ ಮೇಲಾಧಿಕಾರಿಗಳಷ್ಟೇ ಮಾಹಿತಿ ನೀಡುತ್ತಾರೆ, ಎಸ್ಪಿ ಅವರನ್ನು ಸಂಪರ್ಕಿಸಿ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ eedina.com ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂಶುಕುಮಾರ್ ಅವರನ್ನು ಸಂಪರ್ಕಿಸಿದಾದರೂ ಕರೆಗೆ ಸ್ಪಂದನೆ ಸಿಕ್ಕಿಲ್ಲ. ಅಂದ ಹಾಗೆ ಗೊಂದಲವೇ ಇಲ್ಲದ ವಿಚಾರದಲ್ಲಿ ವಿವಾದ ಸೃಷ್ಟಿಸುವುದು ಬಿಜೆಪಿಯ ಹುನ್ನಾರವಾಗಿತ್ತು. ಅದನ್ನೇ ಬಳಸಿಕೊಂಡು ಉಪಚುನಾವಣೆಯಲ್ಲಿ ಮತದ ಬೆಳೆ ತೆಗೆಯುವುದು ಕೇಸರಿ ಪಕ್ಷದ ತಂತ್ರವಾಗಿತ್ತು. ಮಾತ್ರವಲ್ಲದೆ ಇಂಥದ್ದೊಂದು ಗಲಭೆ ಅಥವಾ ಘರ್ಷಣೆ ನಡೆದರೂ ತಮಗೆ ಹೆಚ್ಚು ಮತಗಳು ಭದ್ರ ಎಂಬುದು ಬಿಜೆಪಿಗೆ ಗೊತ್ತಿತ್ತು. ಈ ಕಾರಣಕ್ಕಾಗಿಯೇ ವಕ್ಫ್ ಆಸ್ತಿ ಬಗ್ಗೆ ಗುಲ್ಲೆ ಬೀಸಿತು. ಈಗ ಜನರ ಮನದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ, ವಕ್ಫ್ ಬೋರ್ಡ್ಗೆ, ರೈತರ ಜಮೀನನ್ನು ಕಿತ್ತು ಕೊಡುತ್ತಿದೆ ಎಂಬ ಅಭಿಪ್ರಾಯ ರೂಪುಗೊಳ್ಳುವಂತೆ ಮಾಡುವಲ್ಲಿ ಬಿಜೆಪಿ ಸಫಲವಾಗಿದೆ. ಹಾಗಾಗಿ ಕಡಕೋಳದಲ್ಲಿ ಗಲಭೆ ನಡೆದಿದೆ. ಬಿಜೆಪಿಯ ಕುತಂತ್ರ ಕೊನೆಗೂ ಫಲಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.